ಸಂಶೋಧಕರ ತಂಡ ಆ ಸಮಸ್ಯೆಗೆ ಔಷಧವನ್ನ ಕಂಡುಹಿಡಿಯೋದಕ್ಕೆ ಅಂತ ಹೇಳಿ ಕಾಡಿಗೆ ಹೋಗ್ತಾರೆ. ಕಾಡಿನಲ್ಲಿ ಅವರಿಗೆ ಆ ಔಷಧಿ ಸಿಗುತ್ತಾ, ಅಲ್ಲಿ ಅವರು ಯಶಸ್ವಿ ಆಗ್ತಾರ ಅನ್ನೋದು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಡಿಸೆಂಬರ್ 24 ಸಿನಿಮಾದಲ್ಲಿ ಎಲ್ಲ ಎಲಿಮೆಂಟ್ಸ್ ಅನ್ನ ಕೂಡ ನೀವು ನೋಡಬಹುದು. ಪ್ರೀತಿ ಇರಬಹುದು, ಫ್ರೆಂಡ್ಶಿಪ್ ಇರಬಹುದು, ಫ್ಯಾಮಿಲಿ, ಹಾರರ್, ಥ್ರಿಲ್ಲರ್ ಎಲ್ಲವನ್ನ ಕೂಡ ನಿಮಗೆ ಉಣಬಡಿಸೋದಕ್ಕೆ ನಮ್ಮ ಚಿತ್ರತಂಡ ರೆಡಿಯಾಗಿ ನಿಂತಿದೆ. ಇದೇ ಫೆಬ್ರವರಿ 10 ಥಿಯೇಟರ್ ಹತ್ತೋದಕ್ಕೆ ನಮ್ಮ ತಂಡ ರೆಡಿಯಾಗಿದೆ. ಸೊ ಇವತ್ತು ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದೀವಿ. ಮೊದಲನೆಯದಾಗಿ ಸಿನಿಮಾದ ಒಂದು ತುಣುಕು, ಸಿನಿಮಾ ಹೆಂಗಿದೆ ಅನ್ನೋದು ನಮ್ಗೆ ಒಂದು ಝಲಕ್ ಗೊತ್ತಾಗ್ಬೇಕು ಅಂದ್ರೆ ಸಿನಿಮಾದ ಟೀಸರ್ ಅನ್ನ ನೋಡ್ಬೇಕು. ಹಾಗಾಗಿ ನಮ್ಮ ಡಿಸೆಂಬರ್ 24 ಸಿನಿಮಾದ ಟೀಸರ್ ಅನ್ನ ಲಾಂಚ್ ಮಾಡ್ಬೇಕು ಅಂತ ಹೇಳಿ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವ ಮಾನ್ಯ ಕೋಡಿಹಳ್ಳಿ ಚಂದ್ರಶೇಖರ್ ಸರ್ ಅಲ್ಲಿ ವಿನಂತಿಸ್ತಾ ಇದೀನಿ. ಇದಕ್ಕೂ ಒಂದು ಕಾರಣ ಇದೆ, ಯಾಕೆ ಇವರು ಟೀಸರ್ ಲಾಂಚ್ ಮಾಡ್ಬೇಕು ಅಂದ್ರೆ ಎಲ್ಲ ರೈತರ ಮಕ್ಕಳು ಸೇರಿ ನಿರ್ಮಾಣ ಮಾಡಿರುವಂತಹ ಸಿನಿಮಾ ಇದು. ಹಾಗಾಗಿ ಅವರ ಮಾತಿನ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದೀವಿ. ಸರ್, ನೀವು ಟೀಸರ್ ಲಾಂಚ್ ಅಂತ ಹೇಳಿದ್ರಿ, ಟೀಸರ್ ಈಗಿನ ಮುಖ್ಯ ಕಾರ್ಯಕ್ರಮ ಡಿಸೆಂಬರ್ 24 ಈ ಚಿತ್ರದ ಟೀಸರ್ ಈಗ ಲಾಂಚ್ ಆಗ್ತಾ ಇದೆ, ಅದು ಈಗ ಪ್ರಾರಂಭ ಆಗುತ್ತೆ. ನಮಸ್ಕಾರ. ಚಿತ್ರ ನಿರ್ದೇಶಕರು, ಹಳ್ಳಿಯ ರೈತರ ಮಕ್ಕಳು, ಇಲ್ಲಿ ಹೊಸದಾಗಿ ಚಿತ್ರದಲ್ಲಿ ಪಾತ್ರಧಾರಿಗಳು, ಬಹಳಷ್ಟು ಜನ ರೈತರ ಮಕ್ಕಳು ಮತ್ತು ಇವರುಗಳೇ ಸೇರಿ ಈ ಚಿತ್ರವನ್ನು ತಯಾರು ಮಾಡಿದ್ದಾರೆ. ಈ ಚಿತ್ರ ಬಹಳ ಚೆನ್ನಾಗಿದೆ. ನಾನು ಒಂದ್ಸಾರಿ ಇದನ್ನ ಏನು ಪ್ರೀಮಿಯಂ ಶೋ ಆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ. ಹಾಗಾಗಿ ಇದಕ್ಕೆ ಇನ್ನೂ ಎಲ್ಲ ಒತ್ತು ಕೊಟ್ಟು ಇದು ಪೂರ್ಣ ಪ್ರಮಾಣದಲ್ಲಿ ಈಗ ತಯಾರಾಗಿ ಬಿಡುಗಡೆಗೆ ರೆಡಿಯಾಗಿ ಬಂದಿದೆ. ಮತ್ತೆ ನಮ್ಮ ಆನಂದು ಮತ್ತೆ ನಿರ್ದೇಶಕರು, ಚಿತ್ರದ ನಮ್ಮ ಹೀರೋ ಮತ್ತು ಹೀರೋಯಿನ್ಗಳು ಎಲ್ಲರೂ ಕೂಡ ಈ ಚಿತ್ರದಲ್ಲಿ ಬಹಳ ಉತ್ತಮವಾದಂತಹ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಈ ಚಿತ್ರ ಯಶಸ್ವಿ ಆಗಲಿ. ಮತ್ತು ಚಿತ್ರ ಇದು ಕಾನ್ಸೆಪ್ಟ್ ಏನಿದೆ, ಈ ಕಾನ್ಸೆಪ್ಟ್ ಎಲ್ಲದೂ ಕೂಡ ಬಹಳ ಚೊಕ್ಕವಾಗಿ ಬಂದಿದೆ. ಇದು ಈ ಒಂದು ಕರ್ನಾಟಕದಲ್ಲಿ ಯಶಸ್ಸಿನ ದಾರಿಯಲ್ಲಿ ಸಾಗಲಿ ಅಂತ ಹೇಳಿ ಶುಭ ಹಾರೈಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. 24 ಚಿತ್ರತಂಡಕ್ಕೆ ಡಬಲ್ ಧಮಾಕ ಅಂದ್ರೆ ತಪ್ಪಾಗಿರ್ಲಿಲ್ಲ. ಒಂದ್ ಕಡೆಯಲ್ಲಿ ಟೀಸರ್ ಲಾಂಚ್, ಇನ್ನೊಂದು ಪ್ರಮುಖ ಘಟ್ಟ ಈ ಸಿನಿಮಾದ ಒಂದು ಬ್ಯೂಟಿಫುಲ್ ವಿಡಿಯೋ ಸಾಂಗ್ ನಿಮ್ಮ ಮುಂದೆ ಬರುತ್ತೆ. ಹಾಗಾಗಿ ಆ ವಿಡಿಯೋ ಸಾಂಗ್ ಅನ್ನ ಲಾಂಚ್ ಮಾಡಬೇಕು. ಈ ಹಾಡಿನ ಹೆಸರು ಅರಳುಕ್ಕಿಂತ ಮುಂಚೆಯೇ, ಸಾಹಿತ್ಯವನ್ನ ಬರೆದಿರುವುದು ಹಿರಿಯ ಸಾಹಿತಿಗಳಾಗಿರುವ ವಿ ನಾಗೇಂದ್ರ ಪ್ರಸಾದ್ ಅವರು, ಅಂಕಿತಾ ಕುಂಡು ಅವರ ಧ್ವನಿಯಲ್ಲಿ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಹಾಡು. ಈ ಹಾಡನ್ನ ಲಾಂಚ್ ಮಾಡಬೇಕು ಅಂತ ಹೇಳಿ ಬಂಗಾರಿ ಸಿನಿಮಾ ಖ್ಯಾತಿಯ ನಿರ್ದೇಶಕರಾಗಿರುವ ಮಾ ಚಂದ್ರ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಚಿತ್ರತಂಡಕ್ಕೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಇದೆ. ಸಾಂಗ್ ಲಾಂಚ್ ಮತ್ತೆ ನಿರ್ದೇಶಕರಿಗೂ ತುಂಬಾ ಹತ್ತಿರದ ಒಂದು ಸಂಬಂಧ ಇದೆ. ಈ ಸಾಂಗ್ ಅಲ್ಲಿ ನಿರ್ದೇಶಕರು ಬಂದು ಈ ಶೂಟ್ ಮಾಡ್ಬೇಕಾರೆ ಈ ಸೀನ್ ನ ಕೆರೆ ಪಕ್ಕದಲ್ಲಿ ಒಂದು ಮಗುನ ಸತ್ತಿರುತ್ತೆ, ತಪಾನ್ ಮಾಡ್ಬೇಕಾರೆ ಅವ್ರಿಗೂ ಒಂದು ಇನ್ಸಿಡೆಂಟ್ ಆಗಿದೆ ಅವ್ರ ಫ್ಯಾಮಿಲಿಯಲ್ಲಿ. ಸೊ ಅದು ನಾನು ಕೇಳಿದೆ, ತುಂಬಾ ನೋವಾಯ್ತು. ತುಂಬಾ 4 ಜನ ಹೀರೋಗಳು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆನಂದ್ ಸರ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಮತ್ತೆ ಹೀರೋಯಿನ್ ಆಗ್ಲಿ ತುಂಬಾ ಒಳ್ಳೇದಾಗ್ಲಿ 4 ಜನಕ್ಕೆ ಮತ್ತೆ ಸಿನಿಮಾ ತಂಡಕ್ಕೆ, ನಿರ್ದೇಶಕರು ಒಳ್ಳೇದಾಗ್ಲಿ. ಈ ಸಿನಿಮಾ ಬಂದು 15 ಬಿಡುಗಡೆ ಆಗ್ತಿದೆ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ, ಸಿನಿಮಾ ಬಿಡುಗಡೆಗೂ ಮುಂಚೆ ಟಿಕೆಟ್ಸ್ ನ ಸೇಲ್ ಮಾಡ್ಬಿಟ್ಟಿದ್ದಾರೆ. ಸುಮಾರು 1,000 ಟಿಕೆಟ್ ನ ಸೇಲ್ ಮಾಡಿದ್ರು ಅಂತ ಕೆಲಸ ಮಾಡಿದ್ದಾರೆ.
ಒಟ್ಟು ಹೊಸ ತಂಡ ಹೊಸದಾಗಿ ಪ್ಲಾನ್ ಮಾಡಿ ಏನೋ ಒಂದು ಮಾಡ್ತಿದ್ರೆ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೇನೆ. ತುಂಬಾ ಥ್ಯಾಂಕ್ ಯು, ಧನ್ಯವಾದಗಳು. ಏನು ಡಿಸೆಂಬರ್ 24 ಚಿತ್ರವನ್ನ ಎಂ ಜಿ ಗೌಡ ಮೆಣಸ್ಕೆರೆ ದುರ್ಗಿ ಒಂದು ಕುಗ್ರಾಮದಿಂದ ಬಂದು ಈ ತರ ಒಂದು ಚಲನಚಿತ್ರವನ್ನ ಮಾಡಬೇಕು, ನೀವೆಲ್ಲರ ಸಹಕಾರ ಬೇಕು, ನಾವೆಲ್ಲ ರೈತರು ಮಕ್ಕಳು ಸೇರಿ ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ